ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಲ್ಲಿ ಕಾಲಿರ್ತಕ್ಕಂತಹ ಪ್ರಥಮ ದರ್ಜೆ ಸಹಾಯಕರು ಮತ್ತು ಇನ್ನೂ ಹಲವು ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವಾಗ ಅವರು ಬಿಟ್ಟಿರುವಂತಹ ನೋಟಿಫಿಕೇಷನ್ನ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಜಿಲ್ಲಾ ಖಾದಿ ಮತ್ತು ಗ್ರಾಮೋದ್ಯೋಗ ಅಧಿಕಾರಿಗಳು ಅಂತ ಒಟ್ಟು ಎರಡು ಹುದ್ದೆಗಳಿರುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಬ್ಯಾಚುಲರ್ ಡಿಗ್ರಿನ ಹೊಂದಿದರೆ ಸಾಕಾಗುತ್ತೆ, ಸ್ನಾತಕ ಪದವಿಯನ್ನು ಹೊಂದಿದರೆ ಸಾಕಾಗುತ್ತೆ. ಹಾಗೆಯೇ ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಅಂತ ಈ ಒಂದು ಹುದ್ದೆಗಳಿಗೆ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಅದ್ರ ಜೊತೆ ನೀವು ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ನ ಇಟ್ಕೊಂಡಿರ್ಬೇಕು. 3 ಮಂತ್ಸ್ ಕಂಪ್ಯೂಟರ್ ಕೋರ್ಸ್ ಇರುತ್ತಲ್ವ, ಆ ಕೋರ್ಸ್ನ ನೀವು ನಿಮ್ಮ ಹತ್ರ ಇದ್ದರೆ ಅರ್ಜಿನ ಸಲ್ಲಿಸ್ಬೋದು. ಒಟ್ಟು ಹುದ್ದೆಗಳು 9 ಇರುತ್ತೆ. ಸ್ನೇಹಿತರೆ, ಹಾಗೇ ತಾಂತ್ರಿಕ ಮೇಲ್ವಿಚಾರಕರು ಅಂತ ಅಥವಾ ಟೆಕ್ನಿಕಲ್ ಸೂಪರ್ವೈಸರ್ಸ್ ಅಂತ ಒಟ್ಟು 5 ಹುದ್ದೆಗಳಿರುತ್ತೆ. ಈ ಒಂದು 5 ಹುದ್ದೆಗಳಿಗೆ ನೀವು BSc ಡಿಗ್ರಿ ಆದರೂ ನಡೆಯುತ್ತೆ. ಇಲ್ಲ, BSc ಡಿಗ್ರಿ ಮಾಡಿಲ್ಲ ಅಂದರೆ ಡಿಪ್ಲೊಮೋ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸೊ ಇಷ್ಟು ಕೊಟ್ಟಿದ್ದಾರಲ್ವ, ಇಷ್ಟರಲ್ಲಿ ನೀವು ಡಿಪ್ಲೊಮೋ ಯಾವ್ದಾದ್ರು ಬ್ರಾಂಚಲ್ಲಿ ನೀವು ಡಿಪ್ಲೊಮೋ ಕಂಪ್ಲೀಟ್ ಮಾಡಿದರೆ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರ. ಸ್ನೇಹಿತರೆ, ಹಾಗೇ ತಾಂತ್ರಿಕ ಸಹಾಯಕರು ಅಂತ ತಾಂತ್ರಿಕ ಸಹಾಯಕರು ಒಟ್ಟು 13 ಹುದ್ದೆಗಳಿರುತ್ತೆ. ಈ ಒಂದು 13 ಹುದ್ದೆಗಳಿಗೆ ನೀವು ITIನ ಪಾಸ್ ಆಗಿರಬೇಕು. ITI ಇನ್ ಎನಿ ಟ್ರೇಡ್, ಫಿಟ್ಟರು, ಎಲೆಕ್ಟ್ರಿಷಿಯನ್ನು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕು, ಟರ್ನರು, ಮೆಷಿನಿಸ್ಟು, MRSC, ಸೊ ಈ ಥರ ITIನಲ್ಲಿ ಯಾವುದೇ ಟ್ರೇಡು ನೀವು ಕಂಪ್ಲೀಟ್ ಮಾಡಿದ್ರೂ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಡೇಟು 25/10 ಸ್ಟಾರ್ಟ್ ಆಗಿದೆ. ಇನ್ನು ಲಾಸ್ಟ್ ಡೇಟ್ ಬಂದು 23/11/2021, ಅಂದರೆ ನವೆಂಬರ್ 23 ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸ್ನೇಹಿತರೆ, ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ವೆಬ್ಸೈಟ್ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಲಿಲ್ಲ ಅಂದರೆ ನೀವು ಇಲ್ಲಿ ನೋಡಿಕೊಂಡು ಈ HTTP ಅಡ್ರೆಸ್ಗೆ ನೀವು ಹೋಗಬೇಕಾಗತ್ತೆ. ಸ್ನೇಹಿತರೆ, ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಪ್ರವರ್ಗ 2A, 2B, 3A, 3B ಇವರುಗಳಿಗೆ 800 ರೂಪಾಯಿಗಳ DD ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಎಕ್ಸ್ಸರ್ವಿಸ್ಮ್ಯಾನು ಈ ಕ್ಯಾಟಗರಿಯವರಿಗೆ ₹400 DD ಇರುತ್ತೆ. ಹಾಗೆಯೇ ಅಂಗವಿಕಲ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸು ಇರೋದಿಲ್ಲ. ಸ್ನೇಹಿತರೆ, ಇನ್ನು ವಯೋಮಿತಿನ ನೋಡೋದಾದರೆ ಕನಿಷ್ಠ ನಿಮಗೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಇನ್ನು ಗರಿಷ್ಠ ನೋಡೋದಾದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಗರಿಷ್ಠ ವಯಸ್ಸು 35 ವರ್ಷ, ಅಲ್ಲಿ ತನಕ ಅಪ್ಲಿಕೇಶನ್ ಹಾಕ್ಬೋದು. ಕ್ಯಾಟಗರಿ 2A, 2B, 3A ಮತ್ತು 3B ಅವರಿಗೆ 38 ವರ್ಷದ ತನಕ ಅರ್ಜಿನ ಸಲ್ಲಿಸಬಹುದು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷದ ತನಕ ಅರ್ಜಿನ ಇವರು ಸಲ್ಲಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಡೋದಾದರೆ ಫಸ್ಟು ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಕೊಡ್ತಾರೆ. ಸೊ ಇದು 150 ಅಂಕಗಳಿಗೆ ಇರುತ್ತೆ. ಒಟ್ಟು ಅವಧಿ 90 ನಿಮಿಷಗಳ ಕಾಲ ಇರುತ್ತೆ. ಸೊ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಥರ ಇರುತ್ತೆ ಕ್ವಶನ್ಸು. ಸೊ ಇದಕ್ಕೆ ನೀವು ಮಿನಿಮಮ್ 50 ಮಾರ್ಕ್ಸ್ನ ತೊಗೊಳ್ಳೇಬೇಕಾಗುತ್ತೆ ಮಿನಿಮಮ್. ಇನ್ನು ನೀವು 1ರಿಂದ 10ನೇ ತರಗತಿವರೆಗೆ ಕನ್ನಡದಲ್ಲಿ ಓದಿದ್ದು, ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ನೀವು ಇದರಲ್ಲಿ 50 ಮಾರ್ಕ್ಸ್ ತೊಗೊಳ್ಳೇಬೇಕು ಅಂತ ಏನಿಲ್ಲ, ನೀವು ಎಕ್ಸಾಮ್ಸನ್ನು ಪಡಿಬಹುದು. ಕನ್ನಡ ಭಾಷಾ ಪರೀಕ್ಷೆ ಆದಮೇಲೆ ಇನ್ನೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಇರುತ್ತೆ. ಸೊ ಇದರಲ್ಲಿ 2 ಭಾಗ ಮಾಡಿದ್ದಾರೆ. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿ ಅಂತ. ಸಾಮಾನ್ಯ ಜ್ಞಾನದಲ್ಲಿ 100 ಅಂಕಗಳಿರುತ್ತೆ, 90 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿ ಅಂತ ಇದು 50 ಮಾರ್ಕ್ಸ್ ಇರುತ್ತೆ, 45 ನಿಮಿಷಗಳ ಟೈಮ್ ಇರುತ್ತೆ. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಆಗಿರುತ್ತೆ. ಸ್ನೇಹಿತರೆ, ಇನ್ನು ಜನರಲ್ ನಾಲೆಜ್ ಪೇಪರ್ಗೆ ಸಿಲೆಬಸ್ನ ನೋಡೋದಾದರೆ, ಸೊ ಇವ್ರು ಕೊಟ್ಟಿರೋದು ಸಾಮಾನ್ಯ ಜ್ಞಾನದ ವಿಷಯದಲ್ಲಿ ಪ್ರಸ್ತುತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸು, ಸಾಮಾನ್ಯ ಜ್ಞಾನ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ, ಸಾಮಾನ್ಯ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು ಪ್ರತಿದಿನದ ವಿಕ್ಷರಣೆ ಮತ್ತು ಪ್ರಾಯೋಗಿಕ ಜ್ಞಾನದ ವಿಷಯಗಳು. ಸೊ ಇಷ್ಟರಲ್ಲಿ ಇವರು ಕೇಳ್ತಾರೆ, ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ. ಹಾಗೆಯೇ ಖಾದಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಮತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅನುಷ್ಠಾನಗೊಳಿಸುತ್ತಿರುವ ಕಾರ್ಯಕ್ರಮಗಳು, ಮತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಆಡಳಿತ ಸ್ವರೂಪ, ಮತ್ತು ಕರ್ನಾಟಕ ರಾಜ್ಯ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅನುಷ್ಠಾನಗೊಳಿಸುತ್ತಿರುವ ಗ್ರಾಮ ಕೈಗಾರಿಕೆ ಮತ್ತು ಮಾರುಕಟ್ಟೆ ಚಟುವಟಿಕೆಗಳು. ಸೊ ಈ ಥರ ನಿಮಗೆ ಕ್ವಶನ್ಗಳನ್ನ ಇವರು ಕೇಳಿಸ್ತಾರೆ. ಸೊ ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಮತ್ತು ಈ ಸಿಲೆಬಸ್ಗೆ ತಕ್ಕಂತೆ ನೀವು
ಸ್ಟಡಿನ ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಇನ್ನು ಪರೀಕ್ಷಾ ಕೇಂದ್ರಗಳನ್ನ ನೋಡೋದಾದರೆ ಬೆಂಗಳೂರಲ್ಲಿ ಇರುತ್ತೆ, ಬೆಳಗಾವಿ, ಬೀದರು, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಡ್ಯ, ಮೈಸೂರು, ಶಿವಮೊಗ್ಗ, ಮಂಗಳೂರು ಮತ್ತು ಉಡುಪಿ, ಇಷ್ಟು ಕಡೆ ನಿಮಗೆ ಪರೀಕ್ಷೆ ಬರೋದಕ್ಕೆ ಇವರು ಅವಕಾಶನ ಮಾಡಿಕೊಟ್ಟಿರ್ತಾರೆ. ಸ್ನೇಹಿತರೆ, ಇನ್ನು ಇದಕ್ಕೂ ಮೀರಿ ನಿಮಗೇನಾದರೂ ಡೌಟ್ಗಳಿದ್ದರೆ ಇವ್ರು ಕೊಟ್ಟಿರೋಂತಹ ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಬೋದು. ಅಥವಾ ಇಲ್ಲಿ ಜಿಮೇಲ್ನು ಕೊಟ್ಟಿದ್ದಾರೆ, ಅಲ್ಲಿಗೆ ಮೇಲ್ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಗಳನ್ನ ಕ್ಲಾರಿಫಿಕೇಷನ್ ಮಾಡ್ಕೊಬೋದು. ಮತ್ತು ಈ ಒಂದು ನೋಟಿಫಿಕೇಷನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಈ ನೋಟಿಫಿಕೇಷನ್ ನೀವು ಓದಬಹುದು. ಮತ್ತು ಅರ್ಜಿ ಸಲ್ಲಿಸೋದಕ್ಕೂ ಲಿಂಕು ನಾನು ಅಲ್ಲೇ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಬೇಕಾದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬಹುದು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡೋದ್ರ ಮೂಲಕ ನಿಮಗೆ ವಿಷಯನ ತಿಳಿಸ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.